ನಮಸ್ಕಾರ. ಕ್ಯಾಂಟೀನ್ ಮಮ್ಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ನಿಮಗೆ ಪರಿಚಯ ಮಾಡುತ್ತಿರುವುದು ರಾಸಾಯನಿಕ ಅಂದರೆ ಪೆಸ್ಟಿಸೈಡ್ಸ್ ಗೊಬ್ಬರದಿಂದ, ಇಂದು ಬೆಳೆಸುತ್ತಿರುವ ಬೆಳೆಗಳಿಂದ, ಆಹಾರ ಧಾನ್ಯಗಳಿಂದ ನಮ್ಮ ಆರೋಗ್ಯ ಕೆಡುತ್ತಿದೆ, ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದೇವೆ. ಹೀಗಾಗಿ ರಾಸಾಯನಿಕ ರಹಿತವಾದಂತಹ ಸಾವಯವ ಕೃಷಿ, ಆರ್ಗ್ಯಾನಿಕ್ ಫುಡ್, ಆರ್ಗ್ಯಾನಿಕ್ ಸಾವಯವ ಕೃಷಿಯಿಂದ ಮಾಡಿರ್ತಕ್ಕಂತಹ ಹೋಮಿಯೋಪತಿಕ್ ಪದ್ಧತಿಯಿಂದ ಬೆಳೆಸಿರುವ ಬೆಳೆಗಳಿಂದ, ಆಹಾರ ಧಾನ್ಯಗಳಿಂದ ಕ್ಯಾನ್ಸರ್ದಂತಹ ರೋಗಗಳನ್ನು, ಮಹಾಮಾರಿ ರೋಗಗಳನ್ನು ತಡೆಗಟ್ಟಬಹುದು ಮತ್ತು ಆ ರೋಗಗಳಿಂದ ಮುಕ್ತವನ್ನಾಗಿ ಮಾಡಬಹುದು. ರೋಗಿಗಳಿಗೆ, ಕ್ಯಾನ್ಸರ್ ರೋಗಿಗಳಿಗೆ ಮತ್ತು ಇತರೆ ಮಹಾಮಾರಿ ರೋಗಿಗಳಿಗೆ ಈ ಸಾವಯವ ಕೃಷಿಯಿಂದ ಬೆಳೆಸಿರುವ ಬೆಳೆಗಳ, ಆಹಾರ ಧಾನ್ಯಗಳಿಂದ ಮಾಡಿರುವ ಪದಾರ್ಥ ತಿಂಡಿ ತಿನಿಸುಗಳಿಂದ ರೋಗ ಮುಕ್ತವನ್ನಾಗಿ ಮಾಡಬಹುದು. ನಮ್ಮವರಾಗಿರ್ತಕ್ಕಂತಹ ಬೀದರ್ ಜಿಲ್ಲೆಯ ಡಾಕ್ಟರ್ ವೀರೇಂದ್ರ ಪಾಟೀಲ್ ಅವರು ಕಳೆದ 20 ವರ್ಷಗಳಿಂದ ಅವರು ಸಂಶೋಧನೆ ಮಾಡಿ ಹೋಮಿಯೋಪತಿಕ್ ಪದ್ಧತಿಯಿಂದ ಬೆಳೆಸಿರುವ ಬೆಳೆಗಳಿಂದ, ಸಾವಯವ ಕೃಷಿಯ ಮೂಲಕ ಆಹಾರ ಧಾನ್ಯಗಳಿಂದ ಈ ರೋಗಗಳಿಗೆ ಮುಕ್ತಿಯನ್ನ ಅವರು ನೀಡಿರುವುದನ್ನು ಸಂಶೋಧನೆ ಮಾಡಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ, ಕೇಳೋಣ. ಇಂತಹ ವಿಜ್ಞಾನಿಗಳನ್ನು ನಾವು ಸಂರಕ್ಷಿಸಬೇಕಾಗಿದೆ. ದೇಶದ, ರಾಜ್ಯದ, ರಾಜ್ಯದ ಮುಖ್ಯಮಂತ್ರಿ, ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು ಇವರಿಗೆ ಸಂರಕ್ಷಣೆ ನೀಡಿ ಇವರನ್ನು ಬಳಸಿಕೊಂಡು ದೇಶದ ಜನತೆಗೆ ಒಳ್ಳೆಯ ಆರೋಗ್ಯವನ್ನು ನೀಡುವ ಸೌಲಭ್ಯವನ್ನು ಕಲ್ಪಿಸಬೇಕಾಗಿದೆ. ಅತ್ಯಂತ ಅಗತ್ಯವಾಗಿದೆ. ಸಾವಯವ ಕೃಷಿ ಬಗ್ಗೆ ತಾವು ಸಂಶೋಧನೆ ಮಾಡ್ತಾ ಇದ್ದೀರಿ ಮತ್ತು ಹಲವಾರು ರೀತಿಯಲ್ಲಿ ಸಂಶೋಧನೆ ಮಾಡಿ ತಾವು ಇವತ್ತು ದೇಶ ಸೇವೆಯನ್ನು ಮಾಡ್ತಾಯಿದ್ರಿ. ಯಾರಿಂದ ಅಪೇಕ್ಷೆ ಪಡಲಾರ್ದೇ ಸೇವೆ ಮಾಡ್ತಾಯಿದ್ರಿ. ಇದ್ರ ಬಗ್ಗೆ ಏನು ಅನಿಸಿಕೆ ಸರ್ ತಮ್ಮದು? ನಾವು ಹೋಮಿಯೋಪತಿ ಡಾಕ್ಟರ್ ಇದ್ದೀನಿ, ವೀರೇಂದ್ರ ಕುಮಾರ್ ಅಂತ, ರಾಜಗಿರ ತಾಲೂಕು ಡಿಸ್ಟ್ರಿಕ್ಟ್ರಿ. ಈಗ ನಿಮ್ಗೆ ಹೋಮಿಯೋಪತಿ ಮೆಡಿಸನ್ ಮನುಷ್ಯರಿಗೆ ಬಂದು ಅಗ್ರಿಕಲ್ಚರ್ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ನಿಮಗೆ ಪೆಸ್ಟಿಸೈಡು, ಹರ್ಬಿಸೈಡು, ಫರ್ಟಿಲೈಸರ್ ಏನು ಅವಶ್ಯಕತೆ ಇಲ್ಲ. ಇದು ಒಟ್ಟು ವ್ಯವಸಾಯ ಮಾಡೋರಿಗೆ, ಒಟ್ಟಿಗೆ ಭಾಳ ಬೆನಿಫಿಟ್ ಅದು, ಅಡ್ವಾಂಟೇಜ್ ಅದು. ಚೀಪ್ನಾಗ ಆಕ್ಸಸ್ ಏನಂತಂದ್ರೆ ಭಾಳ ಚೀಪ್ ಆಗ್ತದೆ ಸರ್, ಖರ್ಚು ಕಡಿಮೆ ಆಗ್ತದೆ, ಆಮದಾನಿ ಹೆಚ್ಚಾಗ್ತದೆ, 5G immunity ಡೆವಲಪ್ಮೆಂಟ್ ಆಗ್ತದೆ ರೀ. ಇದರಲ್ಲಿ ಭಾಳ ಅಡ್ವಾಂಟೇಜ್ ಆಗಿದೆ. ಎಲ್ಲ ಪೆಸ್ಟಿಸೈಡ್, ಹರ್ಬಿಸೈಡ್ ಕ್ಯಾನ್ಸರ್ ಬರೋದು ಪ್ರಿವೆಂಟ್ ಆಗ್ತದೆ. ಮೇನ್ ರೀಸನ್ ಅಂದರೆ ಕ್ಯಾನ್ಸರ್ ರೀ. ಈ ಯಾವ್ಯಾವ ಈಗ ನೋಡ್ರಿ, ಈಗ ಆಹಾರ ಧಾನ್ಯಗಳು ಇದಾವೆ, ಇದ್ರ ಮೇಲೆ ಅಗ್ರಿಕಲ್ಚರ್, ಯಾವ್ಯಾವ ಬೆಳೆಗಳಿಗೆ ಬರ್ತದೆ ಸರ್? ಅಗ್ರಿಕಲ್ಚರ್ ಅಂದ್ರೆ ಎಲ್ಲ ಬೆಳೆಗಳಿಗೆ ರೀ. ಹಾರ್ಟಿಕಲ್ಚರ್ ಅಂದ್ರೆ ಎಲ್ಲ ಹಣ್ಣುಗಳು ಎಲ್ಲದ್ರ ಮೇಲೆ ಮಾಡಿದ್ದು. ಹಣ್ಣು ಹಂಪಲು, ಹಾರ್ಟಿಕಲ್ಚರ್ ಅಂದ್ರೆ ವೆಜಿಟೇಬಲ್, ಹಣ್ಣು ಹಂಪಲು. ಏನು ಸಂಶೋಧನೆ ಮಾಡಿದ್ರಿ ಅದಕ್ಕೆ? ಅಂದ್ರೆ ನಿಮ್ಗೆ ಫರ್ಟಿಲೈಸರ್, ಪೆಸ್ಟಿಸೈಡ್ ಏನು ಅವಶ್ಯಕತೆ? ಹೋಮಿಯೋಪತಿ ಹಾಕಬೇಕು, ಬೆಳೆಸಬೇಕು. ಹೋಮಿಯೋಪತಿ ಏನು ಹಾಕಬೇಕು ಅಂದ್ರೆ ಎಲ್ಲ ನಮ್ಮ ಹೋಮಿಯೋಪತಿ ಡ್ರಗ್ಸ್ ನಾವೆಲ್ಲ ಕಾಂಬಿನೇಷನ್ ಮಾಡಿ ಒಕ್ಕಲಿಗೆ ಕೊಟ್ಟಿದ್ದೀವಿ. ತಿಪ್ಪೆ ಗೊಬ್ಬರ ಅದನ್ನ ಹಾಕಬೇಕಾ? ತಿಪ್ಪೆ ಗೊಬ್ಬರ ಏನಿಲ್ಲ, ತಿಪ್ಪೆ ಗೊಬ್ಬರ ಇಲ್ಲ, ಏನಿಲ್ಲ. ಹೋಮಿಯೋಪತಿನೇ ನಿಮ್ಮ ಮನೆಗೆ ಇತ್ತು, ತಿಪ್ಪೆ ಗೊಬ್ಬರ ಹಾಕ್ರಿ. ಇಲ್ಲಾಂದ್ರೆ ಅನ್ನೆಸೆಸರಿ ಖರ್ಚು ಮಾಡೋದು ಏನು ಅವಶ್ಯಕತೆ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲ. ಅಂದ್ರೆ ಈಗ ತಾವು ಎಲ್ಲೆಲ್ಲಿ ಕಾರ್ಯಕ್ಷೇತ್ರ ಅಂದ್ರೆ ಎಲ್ಲೆಲ್ಲಿ ತಾವು ಸೇವೆ ಸಲ್ಲಿಸ್ತಾರೆ, ಏನು ಮಾಡ್ತಾರೆ? ಈಗ ಬಾರಾಮತಿ ಅಗ್ರಿಕಲ್ಚರ್ ರಿಸರ್ಚ್ ಇಟ್ಟದಲ್ಲ ಬಾರ KVK, ಈಗ ಅಲ್ಲಿ ಭಾಳ ಸರಿಯಾಗಿ ಕೆಲಸ ಮಾಡತ್ತಾರ. ಹಾಂ ಹಾಂ ಹಾಂ. ಈಗ ಏನು ಹೇಳಿದ್ರಲ್ಲ, ಈಗ ಮಹಾರಾಷ್ಟ್ರದ ಮಾಜಿ ಕೇಂದ್ರ ಸಚಿವರು, ಈಗ NCP ಅಧ್ಯಕ್ಷ ಶರದ್ ಪವಾರ್ ಅವರು ಇದ್ದಾರೆ. ಈಗ ಅವರು ಶುಗರ್ ಫ್ಯಾಕ್ಟ್ರಿ ಇದರಲ್ಲಿ ಅದು ಸಕ್ಕರೆ ಉತ್ಪಾದನೆಯಲ್ಲಿ ದೇಶದಲ್ಲಿ ಎತ್ತಿದ ಕೈ ಅದ. ಈಗ ಅವ್ರದ್ದು ಯಾರು ಪ್ರಧಾನ ಜೊತೆ ಖರ್ಚು ಮಾಡ್ತಾಯಿದ್ರು ಅಂತ, ಅವ್ರ ಹೆಸರೇನು? ಅವನು ರಾಜೇಂದ್ರ ಪವಾರ್ ಅಂತ. ಹಾಂ ಹಾಂ. ಎಲ್ಲಿ? ಕೃಷಿ ವಿಜ್ಞಾನ ಕೇಂದ್ರ ಬಾರಾಮತಿ ಅಗ್ರಿಕಲ್ಚರ್ ಟ್ರಸ್ಟ್ ಮಹಾರಾಷ್ಟ್ರ ರೀ. ಹಾಂ. ಅಲ್ಲಿ ಏನು ಮಾಡ್ತಾಯಿದ್ರಿ ಈಗ? ಈಗ ಅಲ್ಲೆಲ್ಲ ರಿಸರ್ಚ್ ಮಾಡೀನಿ, ಎಲ್ಲ ಸಕ್ಸಸ್ ಆಗಿದೆ. ಎಷ್ಟು ಎಕರೆ ಭೂಮಿಯಲ್ಲಿ ತಮ್ಮ ರಿಸರ್ಚ್ ಸೇವಾ ಲಭಿಸ್ತದೆ ಮಹಾರಾಷ್ಟ್ರದಲ್ಲಿ? 400-500 ಎಕರ್ ಮೇಲೆ ಮಾಡೋದು ಮಾಡ್ತಾಯಿದ್ರಿ. ಯಾವ್ಯಾವ ಬೆಳೆಗಳಿದ್ದಾವೆ ಸರ್ ಅಲ್ಲಿ? ಈಗ ಎಲ್ಲ ಮೇನ್ ಅಂದ್ರೆ ಶುಗರ್ ಕೇನ್ ರೀ, ವೆಜಿಟೇಬಲ್, ಮತ್ತು ಇದು ರೀ, ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಟೊಮ್ಯಾಟೊ, ಪ್ರತಿಯೊಂದ್ರ ಮೇಲೆ ಸಕ್ಸಸ್ ಮಾಡೋದು. ಹಾಂ. ಇದು ಹೋಮಿಯೋಪತಿ? ಹೋಮಿಯೋಪತಿನೇ, ಬೇರೆ ಏನು ಅವಶ್ಯಕತೆ? ಹಾಂ. ಅಂದರೆ ಹೋಮಿಯೋಪತಿಗೆ ಸರ್ ಕೆಮಿಕಲ್ಗೆ ಎಷ್ಟು ವ್ಯತ್ಯಾಸ ಸರ್ ಖರ್ಚು ಸರ್, 1 per acre ಸರ್ ಅಂದಾಜು? 1 acre ಅದಕ್ಕೆ 10,000 ಖರ್ಚು ಅಂದ್ರೆ ನಮ್ಗೆ 2,000. 2,000 ರೂಪಾಯಿ ಖರ್ಚಾಗ್ತದೆ. ಈಗ 1 acre ಜಮೀನು ಇತ್ತಪ್ಪ ಅಂತಂದ್ರೆ ಅವರು 50,000 ರೂಪಾಯಿ ಹಾಕ್ಲತ್ತರ ಗೊಬ್ಬರ ಈಗ ಕೆಮಿಕಲ್ ಫರ್ಟಿಲೈಸರ್ನಿಂದ ಅಂದ್ರೆ 50,000 ಜಾಗದ ನಮ್ಗೆ 10,000ದಲ್ಲಿ ಆಗ್ತದೆ. ಸುಮಾರು ನಮಗೆ ಇಷ್ಟೊಂದು 40% ಉಳಿತದೆ, 80% ಉಳಿತಾಯ ಆಗ್ತದೆ. ಮತ್ತು ಈಲ್ಡ್ ಹೆಚ್ಚಿಗೆ ಬರ್ತದೆ, ಈಲ್ಡ್ ಹೆಚ್ಚಿಗೆ ಬರ್ತದೆ. ಕಬ್ಬಿಗೂ ಸರ್ ಬರ್ತದೆ ಸರ್? ಈಲ್ಡ್ ಹೆಚ್ಚಿಗೆ ಬರ್ತದೆ, 1 ton-2 ton ಹೆಚ್ಚಿಗೆ ಬರ್ತದೆ. ಅದ್ರಲ್ಲಿ ನೀವು ಬೆಲ್ಲ ಮಾಡಿರಿ, ಆರ್ಗ್ಯಾನಿಕ್ ಅಲ್ಲಿ ಸೆಲ್ ಮಾಡ್ಬೋದು, ಭಾಳ ಹೆಲ್ಪ್ ಆಗ್ತದೆ ಸರ್. ಒಂದೇ ಅಡ್ವಾಂಟೇಜ್ ಇದರಿಂದ ಹೋಮಿಯೋಪತಿಲಿಂದ ಏರ್ ಪಾಲ್ಯೂಷನ್ ಪ್ರಿವೆಂಟ್ ಆಗ್ಬೋದು, ಕ್ಯಾನ್ಸರ್ ಪ್ರಿವೆಂಟ್ ಆಗ್ಬೋದು, ಎಲ್ಲ ಪೆಸ್ಟಿಸೈಡ್ ಏನು ಕ್ಯಾನ್ಸರ್ ಅಂತ ಪ್ರಿವೆಂಟ್ ಆಗ್ಬೋದು.
ಬಹಳ ಅಡ್ವಾಂಟೇಜ್ ಅವ್ರಿ. ಏರ್ ಪೊಲ್ಯೂಷನ್ ಕ್ಯೂರ್ ಆಗ್ತದ್ರಿ. ಶುಗರ್ ಪೇಷಂಟ್ಗಳಿಗೆ ಅನುಕೂಲ ಅದರ ವುಮನ್ ಬೀಸ್ ಪ್ರತಿಯೊಂದಕ್ಕೆ ಇನ್ಕ್ಯೂರೇಬಲ್ ಡಿಸೀಸನ್, ಶುಗರ್ ಆಗಲಿ, ಕ್ಯಾನ್ಸರ್ ಆಗಲಿ, ಈಗ ಆಗಲಿ, ಏಡ್ಸ್ ಆಗಲಿ, ಸಾವಯವ ಕೃಷಿಯಿಂದ ಉತ್ಪನ್ನ ಮಾಡಿರ್ತಕ್ಕಂಥ ಆಹಾರ ಧಾನ್ಯಗಳಿಂದ ಗುಣಮುಖ ಆಗ್ತಕ್ಕಂಥ ವ್ಯಕ್ತಿಯಲ್ಲಿ ಕೆಲಸ ಆಗ್ತದೆ. ಭಾಳ ಅಡ್ವಾಂಟೇಜ್ ಅವ. ಹಾಂ ಹಾಂ. ತಮ್ಮ ಸಂಪರ್ಕ ಹೆಸರುಗಳು ಸರ್, ದೂರ ಸಂಪರ್ಕವಾಗಿ? ಡಾಕ್ಟರ್ ವೀರೇಂದ್ರ ಕುಮಾರ್ ರೀ. ಹಾಂ. ನಮ್ದು ನಂಬರ್ 9448417123. ತಮ್ಮ ಭೇಟಿ ಆಗ್ಬೇಕಾದ್ರೆ ಎಲ್ಲಿ ಭೇಟಿ ಆಗ್ಬೇಕು ಸರ್, ಎಲ್ಲಿ ಇರ್ತೀರಿ? ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ, ನಾವು ಭೇಟಿ ಆಗ್ತೀವಿ. ಭೇಟಿ ಆಗ್ತಾ ಇರ್ತೀರ? ಈಗ ಪ್ರವಾಸ ಬಂದಿರ್ತಾವೆ ಈಗ ಬಿದರಿಗೆ. ಮತ್ತು ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರೈತರು ಲಾಭ ಪಡ್ಕೊಂಡಿದ್ದಾರೆ? ತಾಲೂಕು ಡಿಸ್ಟ್ರಿಕ್ಟ್ ಬೀದರ್, ರಾಜಗಿರ. ರಾಜಗಿರದಲ್ಲಿದ್ದಾರೆ. ಮತ್ತು ಬೇರೆ ಬೇರೆ ಕಡೆ ಯಾವ ರಾಜ್ಯಗಳಲ್ಲಿ ಸೇವೆ ಮಾಡ್ತಾರೆ ಸರ್? ತೆಲಂಗಾಣಗೆಲ್ಲ ರಿಸರ್ಚ್ ನಡೆದವೆ ಸರ್. ಅಲ್ಲಿ ನಡೆದ ಸರ್. ಯಾವ್ಯಾವ ಬೆಳೆಗಳ ಮೇಲೆ ರಿಸರ್ಚ್ ಮಾಡಿ? ಸೋಯಾಬೀನ್. ಸೋಯಾಬೀನ್ ಮೇಲೆ? ಹಣ್ಣುಗಳ ಮೇಲೆ ಯಾವ್ಯಾವ್ದ್ರ ಮೇಲೆ ಸಂಶೋಧನೆ ಮಾಡಿರಿ? ಹಣ್ಣು ಅಂದ್ರೆ ಅಗಿಲಿ, ಇದು ರೀ ಗ್ರೇಪ್ಸ್, ಅಂಗರು, ಮತ್ತು ಪಪ್ಪಾಯ, ಮತ್ತು ಇದ್ರ ಮೇಲೆ ರೀ ದಾಳಿಂಬರ್ ರೀ, ದಾಳಿಂಬರ್, ಬಾಳೆಹಣ್ಣು. ಬಾಳೆಹಣ್ಣು ಅದು ಏನು ಕಂಡು ಬಂತು ಸರ್ ಅದರಲ್ಲಿ? ಸ್ವೀಟ್ನೆಸ್ ಹೆಚ್ಚಿಗೆ ಹೊಂಟದ ರೀ, ಮತ್ತು ಅದ್ರ ರೆಸಿಡ್ಯುಲ್ ಫ್ರೀ ಟೆಸ್ಟಿಂಗ್ ಏನು ನೆಗೆಟಿವ್ ಹೊಂಟದ ಸರ್? ಭಾಳ ಇದರಲ್ಲಿ ಮಾಡ್ಲತ್ತಾರ ಸರ್, ಇಂಟೆಸ್ಟ್ ತೊಗೊಂಡು ಮಾಡ್ಲತ್ತಾರ ಬಾಳೆ ಮಟ್ಟಿ ಕೇಳಿದ. ಹಾಂ. ಇವೇನು ಹಣ್ಣಿಗೆ ತಿನ್ನೋದು ಬಜಾರ್ ಏನು ಸಿಗ್ತಾ ಇದೆ? ಸೇಬ್ ಸಿಗ್ತಾ ಇದೆ, ಬಾಳೆಹಣ್ಣು ಸಿಗ್ತಾ ಇದೆ, ಇದು ಎಲ್ಲ ಕೆಮಿಕಲ್ದಿಂದ ಆಗ್ತಾ ಇದೆ. ಹಿಮಾಚಲ್ ಪ್ರದೇಶ ಸೇಫ್ ಮೇಲೆ ಮಾಡ್ಲತ್ತಿದ್ರೆ ಅದು ಕರ್ದಾರ ಒಬ್ಬರು ಹೋಗ್ಬೇಕು ಸರ್, ಅಲ್ಲಿ ಹೋಗ್ಬೇಕು. ಹಿಮಾಚಲ ಪ್ರದೇಶನೂ ಕೂಡ ಹೋಗಬೇಕು. ಬರ್ತಕ್ಕಂಥ ಮಾರ್ಕೆಟ್ನಲ್ಲಿ ಈಗ ಹಣ್ಣು ಈ ಭಾಳ ಆರೋಗ್ಯಕ್ಕೆ ಹಾನಿಕರ ಆಗ್ತಕ್ಕಂಥ ರೀತಿಯಲ್ಲಿ ಇದೆ. ಏನು ಏನು ಯಾವ ಥರ ಕಲರಿಂಗ್ ಏನು ಏನೇನು ಬರ್ತಾ ಇದೆ? ಈಗ ಸೇಬ್ ಆಗಲಿ, ಅಂಗೂರ ಆಗಲಿ, ಅದ್ರ ಮೇಲೆ ಏನು ಬರ್ತಾ ಇದೆ? ಅದು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡ್ಬೇಕು. ಈಗ ಅನಾಲಿಸಿಸ್ ಮಾಡಿದ್ರೆ ಗುರುತಾಗ್ತದೆ. ಏನಿರ್ಬೋದು ಸರ್ ಅದನ್ನಲ್ಲಿ? ಹೋಮಿಯೋಪತಿ ಬೆಳೆದಿನ ಹಣ್ಣು ಅನಾಲಿಸಿಸ್ ಮಾಡ್ಬೇಕು, ಅದು ರೆಸಿಡ್ಯೂ ಟೆಸ್ಟ್ ಅಂತಾರೆ, ಲ್ಯಾಬ್ದಾಗ ಮಾಡ್ತಾರೆ. ಹಾಂ ಹಾಂ. ಅದು ನೆಗೆಟಿವ್ ಸಿಕ್ತು ಭಾಳ, ಈಗ ಬರೋಬತ್ತಿದ್ರು ಮಾಡ್ಲತ್ತಾರ ಸರ್? ಮಾಡ್ತಾ ಇದ್ದಾರೆ ಈಗ. ಮಾಡಿ ರಿಪೋರ್ಟ್ ಕೊಡ್ತಾರೆ. ಯಾವಾಗ ರಿಪೋರ್ಟ್ ಕೊಡ್ತಾರೆ ಸರ್? ಈ ರಿಪೋರ್ಟ್ ಇನ್ನೊಂದು 4-5 ದಿವಸ ಕೊಡ್ತಾರೆ. ಕೊಡ್ತಾ ಇದ್ದಾರೆ. ನಮಸ್ಕಾರ. ಕಾಂತಿ ಭೂಮಿ ಒಳಗೆ ತಿಂಗಳಿಗೆ ಮಾತಾಡೋದಕ್ಕೆ ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇವರ ಮಾತು ತಾವು ನಿಜವಾಗಲೂ ಕೂಡ ನೋಡಿ ತಾವು ಅನುಭವಿಸ್ತಕ್ಕಂಥ ವ್ಯಕ್ತಿಗಳು ಹಲವಾರು ಜನರಿಗೆ ಅಭಿನಂದನೆ ಮಾಡಿದ್ದಾರೆ. ಕೇಂದ್ರದ ಮಾಜಿ ಸಚಿವರು, NCP ಅಧ್ಯಕ್ಷರಾಗಿದ್ದ ಶರದ್ ಪವಾರ್ ಅವರ ತಮ್ಮ ರಾಜೇಂದ್ರ ಪವಾರ್ ಕೂಡ ಇವರ ಒಂದು ಸಹಕಾರದೊಂದಿಗೆ ಅಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಸತ್ಯ. ನೀವು ಕೂಡ ಇವರಿಂದ ಮಾಹಿತಿ ಪಡೆಯಬಹುದು ಅಂತಕ್ಕಂಥ ಮಾತನ್ನು ಹೇಳೋದ್ರೊಂದಿಗೆ ಧನ್ಯವಾದಗಳು. ನಮಸ್ಕಾರ. ನಾನು ಪೂಜಾ ವಂದನೆಗಳು.